After exams, everybody asks us only one question: How much did you score? What is your percentage? They ask us a hundred such questions. I always give only one answer. C B T exam books. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ಸಿಗರಿಗೆ ಆಹ್ವಾನ ವಿಚಾರ ದೇಶದ ಬಗ್ಗೆ ಕಳಕಳಿ ಇದ್ದರೆ ಹಿಂದೂಗಳ ಓಟ್ ಬೇಕಾದರೆ ಬರುತ್ತಾರೆ ಎಂದು ಶಾಸಕ ಪಾಟೀಲ್ ಪಾಟೀಲ ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ಅಯೋಧ್ಯೆಯ ಮಂತ್ರಾಕ್ಷತೆ ಕಳಸದ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಸೋನಿಯಾ ಗಾಂಧಿ ರಾಮ ಮಂದಿರಕ್ಕೆ ಬರುವುದು ಓಟ್ಗಾಗಿ ಸಾಬ್ರ ಓಟ್ ಬೇಕಿದ್ದರೆ ಮೆಕ್ಕ ಮದಿನಕ್ಕೆ ಹೋಗಲಿ ಎಂದರು ಇಪ್ಪತ್ತೈದು ಜನ ಕಾಂಗ್ರೆಸ್ಸಿನ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರದ ಕೇಸ್ನಲ್ಲಿ ವಾದ ಮಾಡಿದರು ಅದರಲ್ಲಿ ಕಪಿಲ್ ಸಿಬಾಲ್ ರಾಮಕಲ್ಪನೆ ರಾಮ ಇದ್ದ ಎನ್ನುವ ದಾಖಲೆಗಳು ಇಲ್ಲ ಎಂದು ವಾದ ಮಂಡಿಸಿದರು ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಲ್ಲಿ ವೈರಿಗಳು ಸ್ವಾಗತ ಮಾಡುವುದು ಕರೆಯುವುದು ನಾವು ನಮ್ಮ ಧರ್ಮ ನಮ್ಮವರು ಹೋಗಿ ಕರೆದಿದ್ದಾರೆ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ವಿ ಎಂದರು ರಾಮ ಮಂದಿರ ನಿರ್ಮಾಣ ಕುರಿತು ಹಿಂದೂಗಳ ಮನಸ್ಸಿನಲ್ಲಿ ಸಂಕಲ್ಪವಿತ್ತು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾಗಬೇಕೆಂಬ ವಾಜಪೇಯಿ ಮತ್ತು ಅಡ್ವಾಣಿ ಕನಸಾಗಿತ್ತು ಅದಕ್ಕಾಗಿ ಎಲ್ ಕೆ ಅಡ್ವಾಣಿ ದೇಶದ ರಥಯಾತ್ರೆ ಮಾಡಿದರು ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದುಹಾಕುವ ಮೂಲಕ ಮೋದಿ ಮನಸ್ಸು ಮಾಡಿದ್ದಾರೆ ಈ ಮೂಲಕ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಂಡಿದ್ದ ಕನಸನ್ನು ಎಲ್ಲ ಈಡೇರಿವೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಕಾಶಿ ಮತ್ತು ಮತರದಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ ಅಲ್ಲಿ ಹಿಂದೂ ದೇವಸ್ಥಾನಗಳಿದ್ದವು ಎಂಬುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ಅವೆರಡು ದೇವಸ್ಥಾನಗಳು ಸಹ ನಮ್ಮ ಪಾಲಾಗುತ್ತವೆ ಎಂದರು ಇನ್ನು ಜಮ್ಮು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದೇವೆ ಭಾರತವನ್ನು ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿ ಮೋದಿ ಮಾಡಿದ್ದಾರೆ ಇನ್ನೊಂದು ಅವಧಿಗೆ ಮೋದಿ ಪ್ರಧಾನಿ ಆದರೆ ವಿಶ್ವನಾಥ ದೇಗುಲ ನಿರ್ಮಾಣವಾಗುತ್ತೆ ಅಲ್ಲಿರುವ ಮಸೀದಿ ತೆರವು ಮಾಡಿ ಭವ್ಯವಾದ ವಿಶ್ವನಾಥ ದೇಗುಲ ನಿರ್ಮಾಣ ಮಾಡಲಾಗುವುದು ಗುಲಾಮಿ ಸಂಕೇತವಿರುವ ಮೂರನೇವರೆ ಲಕ್ಷ ದೇವಸ್ಥಾನಗಳು ಮುಕ್ತ ಮಾಡುವುದು ವಿ ಎಚ್ ಪಿ ಆಗಿ ಆರ್ ಎಸ್ ಎಸ್ ಸಂಕಲ್ಪ ಅಂತ ಯತ್ನಾಳ್ ಅವರು ಹೇಳೋರೆ